ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ದಿನಾಂಕ 7/2/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಯಾವ ಬ್ಯಾಂಕಿನ ಖಾತೆದಾರರಿಗೆ RBI ವಾಪಸಾತಿ ಮಿತಿ ಅಂದರೆ ವಿತ್ಡ್ರಾಲ್ ಲಿಮಿಟನ್ನು 50,000 ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಎಸ್ ಬ್ಯಾಂಕ್ ಅನ್ನೋದಾಗಿದೆ. ಎಸ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಎಸ್ ಬ್ಯಾಂಕ್ನ ಖಾತೆದಾರರ ವಿತ್ಡ್ರಾಲ್ ಲಿಮಿಟನ್ನು 50,000 ಮಿತಿಗೊಳಿಸಿದೆ. ಯಾವುದೇ ಖಾತೆದಾರರಿಗೆ, ಉಳಿತಾಯ ಖಾತೆ ಆಗಿರ್ಬೋದು, ಚಾಲ್ತಿ ಖಾತೆ ಆಗಿರ್ಬೋದು, ಅಥವಾ ಇತರೆ ಯಾರಿಗೇ ಆಗಿರ್ಬೋದು, ಈ ಮೊತ್ತಕ್ಕಿಂತ ಹೆಚ್ಚಿನದನ್ನು ಪಾವತಿಸಲು ಬ್ಯಾಂಕ್ಗೆ ಅನುಮತಿ ನೀಡಲಾಗುವುದಿಲ್ಲ ಅಂತ RBI ಹೇಳಿದೆ. ಅದಲ್ಲದೆ ಹೆಚ್ಚುತ್ತಾ ಇರತಕ್ಕಂಥ NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಲೋನ್ಸ್ ಅಂತೇಳಿ, ಮತ್ತು ಸಾಲದ ನಷ್ಟಗಳನ್ನು ನಿರ್ವಹಿಸಲು ಬ್ಯಾಂಕಿಗೆ ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗದ ಕಾರಣ ಯೆಸ್ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು 30 ದಿನಗಳ ಅವಧಿಗೆ ಅಮಾನತು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, COVID-19 ಬೆದರಿಕೆಯನ್ನು ನಿಭಾಯಿಸಲು ಈ ಕೆಳಗಿನವರಲ್ಲಿ ಯಾರು ಮಸೂದೆಗೆ ಸಹಿ ಹಾಕ್ತಾರೆ ಅಂತೇಳಿ ನಿರೀಕ್ಷೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಅಮೇರಿಕಾದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ರವರು. ಅಮೇರಿಕಾದ ರಾಷ್ಟ್ರ ಮತ್ತು ಅದರ ಹೊರಭಾಗದಲ್ಲಿ ಕೊರೋನಾ ವೈರಸ್ ಹರಡೋದನ್ನು ಎದುರಿಸಲಿಕ್ಕೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರು 8.3 ಅಮೇರಿಕನ್ ಬಿಲಿಯನ್ ಮೌಲ್ಯದ ಹೊಸ ಮಸೂದೆಗೆ ಸಹಿ ಹಾಕ್ತಕ್ಕಂಥ ನಿರೀಕ್ಷೆ ಇದೆ. ಫೆಡರಲ್ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಿಗೆ ಪರೀಕ್ಷೆಗಳನ್ನು ನಡೆಸಲಿಕ್ಕೆ, ಸಂಭಾವ್ಯ ಚಿಕಿತ್ಸೆಗಳನ್ನು ನೀಡಲಿಕ್ಕೆ, ಲಸಿಕೆಗಳನ್ನು ಪಡೆಯಲು ಮತ್ತು ಸ್ಥಳೀಯ ಘಟಕಗಳಿಗೆ ವೈರಸ್ ಹರಡುವಿಕೆಗೆ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತೆ ಈ ಮಸೂದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಖಗೋಳಶಾಸ್ತ್ರಜ್ಞರು ಇತ್ತೀಚೆಗೆ ಎಷ್ಟು ಹೊಸ ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 17 ಗ್ರಹಗಳು. ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾಲಯದ ಖಗೋಳಶಾಸ್ತ್ರಜ್ಞರು, ಅದರಲ್ಲೂ ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾದಂಥ ಮಿಚೆಲ್ ಕೊನಿಮೋಟೋ ಅಂತ ಹೇಳಲಾಗ್ತಾ ಇದೆ, ಇವರು ಇತ್ತೀಚೆಗೆ 17 ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ. ಈ ಗ್ರಹಗಳನ್ನು ರಾಷ್ಟ್ರೀಯ ಏರೋನಾಟಿಕಲ್ ಮತ್ತು ಬಾಹ್ಯಾಕಾಶ ಆಡಳಿತದ ಕೆಪ್ಲರ್ ಬಾಹ್ಯಾಕಾಶ ದೂರದರ್ಶಕ ಕಂಡುಹಿಡಿದಿದೆ. ನಾಶಾದ ಕೆಪ್ಲರ್ ಬಾಹ್ಯಾಕಾಶ ದೂರದರ್ಶಕ ಕಂಡುಹಿಡಿದಿದೆ, ಅಂದರೆ ಅದರ ಮೂಲಕ ಕಂಡುಹಿಡಿಯಲಾಗಿದೆ. ಇನ್ನು ನಾಸಾದ 4 ವರ್ಷಗಳ ಕೆಪ್ಲರ್ ಮಿಷನ್ ಸಾರಿಗೆ ವಿಧಾನವನ್ನು ಬಳಸಿಕೊಂಡು ಸುಮಾರು 2 ಮಿಲಿಯನ್ ನಕ್ಷತ್ರಗಳ ಅಧ್ಯಯನವನ್ನು ಇದರಲ್ಲಿ ಮಾಡಲಾಗಿದೆ. ಇನ್ನು ಈ ಹೊಸ ಗ್ರಹಗಳನ್ನು ಗೋಲ್ಡಾಕ್ ವಲಯದಲ್ಲಿ ಕಂಡುಹಿಡಿಯಲಾಗಿದೆ. ಅಲ್ಲಿ ಗ್ರಹಗಳ ಕಲ್ಲಿನ ಮೇಲ್ಮೈಯಲ್ಲಿ ನೀರಿನ ಉಪಸ್ಥಿತಿಯನ್ನು ಸಹ ಅಂದಾಜು ಮಾಡಲಾಗಿದೆ. ಇನ್ನು ಪತ್ತೆಯಾದಂಥ ಗ್ರಹದಲ್ಲಿ KIC 7340288B ಅತ್ಯಂತ ಅಪರೂಪದ ಗ್ರಹವಾಗಿದೆ ಅಂತ ಹೇಳಲಾಗುತ್ತೆ. ಮುಂದಿನ ಪ್ರಶ್ನೆ, ಇಂದಿರಾ ಗಾಂಧಿಯನ್ನು ಕಳೆದ ಶತಮಾನದ ವಿಶ್ವದ 100 ಪ್ರಬಲ ಮಹಿಳೆಯರ ಪಟ್ಟಿಯಲ್ಲಿ ಯಾವ ಅಂತಾರಾಷ್ಟ್ರೀಯ ಪತ್ರಿಕೆ ಸೇರಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಟೈಮ್ಸ್ ಮ್ಯಾಗ್ಝಿನ್. ಟೈಮ್ಸ್ ಮ್ಯಾಗ್ಝಿನ್ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿ ಮತ್ತು ಸ್ವತಂತ್ರ ಹೋರಾಟಗಾರ್ತಿಯಾದಂಥ ಅಮೃತ್ ಕೌರ್ ಅವರನ್ನು ಕಳೆದ ಶತಮಾನದ ವಿಶ್ವದ 100 ಪ್ರಬಲ ಮಹಿಳೆಯರ ಪಟ್ಟಿಯಲ್ಲಿ ಸೇರಿಸಿದೆ. ಇಂದಿರಾ ಗಾಂಧಿಯನ್ನು 1976 ವರ್ಷದ ಮಹಿಳೆ ಅಂತೇಳಿ, ಮತ್ತು ಅಮೃತ್ ಕೌರ್ ಇವರನ್ನು 1947 ವರ್ಷದ ಮಹಿಳೆ ಅಂತೇಳಿ ಇದರಲ್ಲಿ ಹೆಸರಿಸಲಾಗಿದೆ. ಮುಂದಿನ ಪ್ರಶ್ನೆ, ಮಾರ್ಸ್ ಮಿಷನ್ 2020ಗಾಗಿ ನಾಸಾದ ರೋವರ್ನ ಹೆಸರು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಪರ್ಸರ್ವೆರೆನ್ಸ್ ಅಂತೇಳಿ. ನಾಸಾ ತನ್ನ ಮಾರ್ಸ್ ಮಿಷನ್ಗಾಗಿ ತಯಾರಿಸಿದ ರೋವರನ್ನು ಪರ್ಸರ್ವೆರೆನ್ಸ್ ಅಂತ ಹೆಸರಿಸಿದೆ. ನಾಸಾ ಜುಲೈ 2020ರಲ್ಲಿ ಮಂಗಳ ಗ್ರಹಕ್ಕೆ ಈ ಒಂದು ಏನು ಹಾರಾಟವನ್ನು ಮಾಡಲಿದೆ. ಇನ್ನು ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದ ಮಾರ್ಸ್ ರೋವರ್ನ ಹೆಸರನ್ನು ನಿರ್ಧರಿಸಲಿಕ್ಕೆ ರಾಷ್ಟ್ರವ್ಯಾಪಿ ಸ್ಪರ್ಧೆಯನ್ನು ಅದು ಏರ್ಪಡಿಸಿತ್ತು. ಇದರಲ್ಲಿ 7ನೇ ತರಗತಿ ವಿದ್ಯಾರ್ಥಿಯಾದಂಥ
ಅಲೆಕ್ಸಾಂಡರ್ ಮತರ್ ಈ ಸ್ಪರ್ಧೆಯಲ್ಲಿ ವಿಜೇತರಾದರು. ಅಂದರೆ ಈ ಒಂದು ಹುಡುಗ ಈ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು, ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ವಿಶ್ವಾದ್ಯಂತ ಆಚರಣೆ ಮಾಡಲಾಗತ್ತೆ. ವಿಶ್ವಾದ್ಯಂತ ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ನೆನೆಯಲಿಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗತ್ತೆ. ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರದ ಆರೋಪದ ಮೇಲೆ ಅಮಾನತುಗೊಂಡಿರತಕ್ಕಂಥ ಸರ್ಕಾರಿ ನೌಕರರಿಗೆ ಪಾಸ್ಪೋರ್ಟನ್ನು ನೀಡಲು ಯಾವ ದೇಶ ನಿರಾಕರಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಭಾರತ ದೇಶ. ಅಮಾನತುಗೊಂಡಿರತಕ್ಕಂಥ ಅಥವಾ ಭ್ರಷ್ಟಾಚಾರದ ಆರೋಪದ ಮೇಲೆ ಕಾನೂನು ಕ್ರಮ ಜರುಗಿಸಲು ಅನುಮತಿ ಪಡೆದಿರತಕ್ಕಂಥ ಸರ್ಕಾರಿ ನೌಕರರಿಗೆ ಭಾರತ ಇನ್ನು ಮುಂದೆ ಪಾಸ್ಪೋರ್ಟನ್ನು ನೀಡಲಾಗುವುದಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಸಿಬ್ಬಂದಿ ಸಚಿವಾಲಯ ಕೇಂದ್ರ ವಿಜಿಲೆನ್ಸ್ ಆಯೋಗದೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ಮಾರ್ಗಸೂಚಿಗಳನ್ನು ಪರಿಶೀಲಿಸಿದ ನಂತರ ಈ ನಿರ್ಧಾರಕ್ಕೆ ಭಾರತ ಬಂದಿದೆ. ಮುಂದಿನ ಪ್ರಶ್ನೆ, ಸಂಸತ್ತಿನ ಸದಸ್ಯರ ಅಮಾನತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದೇ ಸ್ಟೇಟ್ಮೆಂಟು, ಲೋಕಸಭೆಯ ಸ್ಪೀಕರ್ಗೆ ಸದಸ್ಯರನ್ನು ಸದನದಿಂದ ಹಿಂದೆ ಸರಿಯುವಂತೆ ಅಥವಾ ಅವನ ಅಥವಾ ಅವಳನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಲು ಅಧಿಕಾರ ಇದೆ. ಎರಡನೇ ಸ್ಟೇಟ್ಮೆಂಟು, ಅಮಾನತು ಆದೇಶವನ್ನು ಹಿಂತೆಗೆದುಕೊಳ್ಳುವ ಅಧಿಕಾರವನ್ನು ಲೋಕಸಭೆಯ ಸ್ಪೀಕರ್ಗೆ ಇರೋದಿಲ್ಲ. ಇನ್ನು ಮೂರನೇ ಸ್ಟೇಟ್ಮೆಂಟು, ಸ್ಪೀಕರ್ಗೆ ರಾಜ್ಯಸಭಾ ಅಧ್ಯಕ್ಷರಿಗೆ ಸ್ಪೀಕರ್ನಂತೆ ರಾಜ್ಯಸಭಾ ಸದಸ್ಯರಿಗೆ ಸದಸ್ಯರನ್ನು ಅಮಾನತುಗೊಳಿಸತಕ್ಕಂಥ ಅಧಿಕಾರ ಇಲ್ಲ. ಮೇಲ್ನಡಿರತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಲೋಕಸಭೆಯಲ್ಲಿ ಅಶಿಸ್ತಿನ ವರ್ತನೆಗಾಗಿ 7 ಕಾಂಗ್ರೆಸ್ ಸದಸ್ಯರನ್ನು ಇತ್ತೀಚೆಗೆ ಸ್ಪೀಕರ್ ಅವರು ಅಮಾನತು ಮಾಡಿದ್ರು. ಇದನ್ನು ಧ್ವನಿಮತದಿಂದ ಮೋಷನನ್ನು ಅಂಗೀಕರಿಸಲಾಯಿತು. ಇನ್ನು ಸಂಸತ್ತಿನ ಸದಸ್ಯರನ್ನು ಅಮಾನತುಗೊಳಿಸ್ತಕ್ಕಂಥ ವಿಧಾನ ಅಂತಂದರೆ ಸದನ ಸುಗಮವಾಗಿ ಕಾರ್ಯನಿರ್ವಹಿಸುವಂತೆ ಲೋಕಸಭೆಯ ಸ್ಪೀಕರ್ ಅವರ ಕ್ರಮ ಮತ್ತು ಕರ್ತವ್ಯ ಎಂಬುದು ಒಂದು ಸಾಮಾನ್ಯ ತತ್ವವಾಗಿದೆ. ವಿಚಾರಣೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಿಕ್ಕೆ ಸದಸ್ಯರನ್ನು ಸದನದಿಂದ ಹಿಂದೆ ಸರಿಯುವಂತೆ ಮತ್ತು ಅವನು ಅಥವಾ ಅವಳನ್ನು ಅಮಾನತುಗೊಳಿಸುವಂತೆ ಸ್ಪೀಕರ್ಗೆ ಅವಕಾಶ ಅಧಿಕಾರ ಇರುತ್ತೆ. ಇನ್ನು ನಿಯಮ ಆರ್ಟಿಕಲ್ 373 ಪ್ರಕಾರ ಸದನದಿಂದ ತಕ್ಷಣವೇ ಹಿಂದೆ ಸರಿಯುವಂತೆ ಸದಸ್ಯರನ್ನು ನಿರ್ದೇಶಿಸುವ ಅಧಿಕಾರ ಸ್ಪೀಕರ್ಗಿದೆ, ಆರ್ಟಿಕಲ್ 373. ಇನ್ನು ಆರ್ಟಿಕಲ್ 374 ಪ್ರಕಾರ ಹೆಚ್ಚು ಪ್ರತಿಭಟನೆ ಮಾಡ್ತಕ್ಕಂಥ ಸದಸ್ಯರೊಂದಿಗೆ ವ್ಯವಹರಿಸಲು ಅಧಿಕಾರ ಇರುತ್ತೆ. ಅಂದರೆ ಅವರನ್ನು ಹಿಂದೆ ಸರಿಯುವಂತೆ ಕೇಳ್ಕೊಳ್ಬೋದು ಅಥವಾ ಅವರನ್ನು ಅಮಾನತು ಮಾಡ್ಬೋದು. ಈ ಒಂದು ಅಧಿಕಾರ ಆರ್ಟಿಕಲ್ 374 ಕೊಡುತ್ತೆ. ಈ ನಿಯಮದ ಪ್ರಕಾರ ಅಮಾನತುಗೊಳಿಸ್ತಕ್ಕಂಥ ಮೋಷನನ್ನು ಅಳವಡಿಸ್ಕೊಳ್ಳೋ ಮೂಲಕ ಸ್ಪೀಕರ್ ಸದಸ್ಯರನ್ನು ಅಮಾನತುಗೊಳಿಸ್ಬೋದು. ಇನ್ನು ಸದಸ್ಯರ ಅಮಾನತು ರದ್ದುಗೊಳಿಸೋ ವಿಧಾನ ಅಂತಂದರೆ ಸದಸ್ಯರನ್ನು ಅಮಾನತು ಮಾಡಲಿಕ್ಕೆ ಸ್ಪೀಕರ್ಗೆ ಅಧಿಕಾರ ಇದೆ. ಆದರೆ ಈ ಆದೇಶವನ್ನು ಹಿಂತೆಗೆದುಕೊಳ್ತಕ್ಕಂಥ ಅಧಿಕಾರ ಸ್ಪೀಕರ್ಗೆ ಇರೋದಿಲ್ಲ. ಇನ್ನು ಅವರು ಬೇಕು ಅಂತಂದರೆ ಅಮಾನತುಗೊಳಿಸುವಿಕೆ ಹಿಂತೆಗೆದುಕೊಳ್ಳುವ ನಿರ್ಣಯವನ್ನು ಸದನ ಮಾಡಬಹುದು. ಇನ್ನು ರಾಜ್ಯಸಭೆಯಲ್ಲಿ ಸ್ಪೀಕರ್ನಂತೆ ರಾಜ್ಯಸಭಾ ಸದಸ್ಯರಿಗೆ ಸದಸ್ಯರನ್ನು ಅಮಾನತು ಮಾಡೋ ಅಧಿಕಾರ ಇರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ 3 ಸ್ಟೇಟ್ಮೆಂಟು ಸರಿ ಇರೋದರಿಂದ ಇಲ್ಲಿ ಡಿ 1, 2 ಮತ್ತು 3 ಮೂರೂ ಸರಿ ಇದೆ ಅನ್ನೋದನ್ನು ಇಲ್ಲಿ ತಗೋಬೋದು. ಮುಂದಿನ ಪ್ರಶ್ನೆ, ಬೇಟಿ ಬಚಾವೋ ಬೇಟಿ ಪಡಾವೋ BBBP ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯಡಿ ಈ ಯೋಜನೆಯನ್ನು ಒಂದು ಘಟಕವಾಗಿ ಜಾರಿಗೆ ಮಾಡಲಾಗುತ್ತೆ. ಈ ಉಪಕ್ರಮದ ಮುಖ್ಯ ಉದ್ದೇಶ ಲಿಂಗ ಪಕ್ಷಪಾತದ ಲೈಂಗಿಕ ಆಯ್ದ ನಿರ್ಮೂಲನೆಯನ್ನು ತಡೆಗಟ್ಟೋದು, ಬದುಕುಳುವಿಕೆ ರಕ್ಷಣೆ, ಶಿಕ್ಷಣ ಮತ್ತು ಹೆಣ್ಣು ಮಗುವಿನ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸೋದು. ಇನ್ನು ಮೂರನೇ ಸ್ಟೇಟ್ಮೆಂಟ್, ಈ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯದ ತ್ರಿಮಂತ್ರಿ ಮಂಡಲದ ಉಪಕ್ರಮ ಆಗಿದೆ. ಮೇಲೆ ನಡೆಯತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕ್ಷೀಣಿಸ್ತಿರ್ತಕ್ಕಂಥ ಮಕ್ಕಳ ಲೈಂಗಿಕ ಅನುಪಾತ ಮತ್ತು ಮಹಿಳೆಯರ ಸಬಲೀಕರಣದ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುವ ಸಮಗ್ರ ಕಾರ್ಯಕ್ರಮವಾಗಿ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆಯನ್ನು ಭಾರತದ ಪ್ರಧಾನಮಂತ್ರಿ 2015ರ ಜನವರಿ 22ರಂದು ಹರಿಯಾಣದ ಪಾಣಿಪತ್ನಲ್ಲಿ ಪ್ರಾರಂಭ ಮಾಡಿದ್ರು. ಇದನ್ನು ಹಂತ ಹಂತವಾಗಿ ವಿಸ್ತರಿಸಲಾಗಿದೆ ಮತ್ತು ಪ್ರಸ್ತುತ ಇದು ದೇಶದ ಎಲ್ಲ 640 ಜಿಲ್ಲೆಗಳಲ್ಲೂ ಜಾರಿಗೆ ತರಲಾಗ್ತಾ ಇದೆ. ಹೆಣ್ಣು ಮಗುವಿನ ಅಗತ್ಯತೆಗಳು ಮತ್ತು ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ಆದ್ಯತೆ ನೀಡುವ ಮೂಲಕ ಲಿಂಗ ಸಮಾನತೆಯನ್ನು ಸಾಧಿಸುವ ರಾಷ್ಟ್ರದ ಸಂಕಲ್ಪದತ್ತ BBBP ಒಂದು ಹೆಜ್ಜೆ ಆಗಿದೆ. ಈ ಯೋಜನೆ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಮಾನವ ಸಂಪನ್ಮೂಲ
ಸಂಪನ್ಮೂಲ ಅಭಿವೃದ್ಧಿ ಮತ್ತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯದ ತ್ರಿಮಂತ್ರಿ ಉಪಕ್ರಮ ಇದು ಆಗಿದೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಇಲ್ಲಿ ಕೇವಲ ಎರಡು ಮಾತ್ರ ಸರಿಯಾಗಿರದೆ ಇನ್ನು ಮೂರನೇ ಸ್ಟೇಟ್ಮೆಂಟಲ್ಲಿ ಇದು ಮಹಿಳಾ ಮತ್ತು ಮಕ್ಕಳ ಸರಿ ಇದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸರಿ ಇದೆ, ಆದರೆ ಗೃಹ ವ್ಯವಹಾರಗಳ ಸಚಿವಾಲಯ ಅಲ್ಲ, ಅದು MHRD ಸಚಿವಾಲಯ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟು ತಪ್ಪಿರೋದ್ರಿಂದ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಎರಡು ಮಾತ್ರ ಸರಿ ಅನ್ನೋದನ್ನು ತಗೋಬೋದು ನಾವು. ಎರಡು ಮಾತ್ರ ಸರಿ. ಮುಂದಿನ ಪ್ರಶ್ನೆ, ಗೋಡಾಝರಿ ಮತ್ತು ಉಮ್ರೆಡ್ ಕಾರ್ಹಂಡ್ಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಗುಡಗರಿ ಮತ್ತು ಉಮ್ರೆಡ್ ಕಾರ್ಹಂಡ್ಲಾ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಮಹಾರಾಷ್ಟ್ರ ರಾಜ್ಯದಲ್ಲಿ. ಚಂದ್ರಪುರ ಜಿಲ್ಲೆಯ ತಡೋಬಾ ಅಂಧೇರಿ ಟೈಗರ್ ರಿಸರ್ವರ್ನಲ್ಲಿ ಹ್ಯೂಮನ್ ನದಿಯ ಮೇಲೆ ಪ್ರಸ್ತಾಪಿಸಲಾದಂಥ ಅಣೆಕಟ್ಟು 7 ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ 90%ಕ್ಕಿಂತ ಹೆಚ್ಚು ಮುಳುಗ್ತಕ್ಕಂಥ ಅಪಾಯ ಇದೆ. ಇನ್ನು ಈ ಯೋಜನೆ ಈ TATR ಅಂತಂದರೆ ತೊಬಾಡ ಅಂಧೇರಿ ಟೈಗರ್ ರಿಸರ್ವರ್ ಬಫರ್ ವಲಯದಲ್ಲಿ ಮಾತ್ರ ಅಲ್ಲ, ಗೋಡಗರಿ ವನ್ಯಜೀವಿ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯದಲ್ಲೂ ಸಹ ಬರುತ್ತೆ. ಇದು ಮಹಾರಾಷ್ಟ್ರ ರಾಜ್ಯದ ತಡೋಬಾ ಅಂಧೇರಿ ಟೈಗರ್ ರಿಸರ್ವರ್, ಗೋಡಗರಿ ಮತ್ತು ಉಮ್ರೆಡ್ ಕರಹಾಂಡ್ಲಾ ವನ್ಯಜೀವಿ ಅಭಯಾರಣ್ಯಗಳ ನಡುವಿನ ಹುಲಿ ಸಂಚಾರಕ್ಕಿರ್ತಕ್ಕಂಥ ಏಕೈಕ ಕಾರಿಡಾರನ್ನು ಇದು ತಡೆಯುತ್ತೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ಸ್ ಈ ಕೆಳಗಿನ ಯಾರು ನೀಡುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ನೀತಿ ಆಯೋಗ ನೀಡುತ್ತೆ. ನೀತಿ ಆಯೋಗ ಮಹಿಳಾ ಉದ್ಯಮಶೀಲತೆ ವೇದಿಕೆ 2020 March 8 ಭಾನುವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ವುಮೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ಸ್ 2019 4ನೇ ಆವೃತ್ತಿಯನ್ನು ಆಯೋಜನೆ ಮಾಡುತ್ತೆ. ಇನ್ನು ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ಸ್ನ 30 ಫೈನಲಿಸ್ಟ್ಗಳನ್ನು ಗುರುತಿಸಲಿದ್ದು 15 ವಿಜೇತರನ್ನು ಸನ್ಮಾನಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಮಹಿಳಾ ಉದ್ಯಮಶೀಲತೆ ವೇದಿಕೆ ಪ್ರಾರಂಭವಾದಾಗಿಂದ 2 ವರ್ಷಗಳನ್ನು ಇದು ಪೂರೈಸಲಿದೆ. ಇನ್ನು 4 ವರ್ಷಗಳ ಹಿಂದೆ ಸ್ಥಾಪಿಸಲಾದಂಥ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ಸ್ ಭಾರತಾದ್ಯಂತ ಅಸಾಧಾರಣ ಮಹಿಳಾ ಬದಲಾವಣೆ ತಯಾರಕರ ಕಥೆಗಳನ್ನು ಗುರುತಿಸಲಿಕ್ಕೆ ಮತ್ತು ಆಚರಿಸಲಿಕ್ಕೆ ನೀತಿ ಆಯೋಗದ ಪ್ರಯತ್ನ ಇದು ಆಗಿದೆ. ಇನ್ನು 2018 ಮಹಿಳಾ ಉದ್ಯಮಶೀಲತೆ ಪ್ರಶಸ್ತಿಗಳನ್ನು ಮಹಿಳಾ ಉದ್ಯಮಶೀಲತೆ ವೇದಿಕೆಯ ಆಶ್ರಯದಲ್ಲಿ ಮಹಿಳಾ ಮತ್ತು ಉದ್ಯಮಶೀಲತೆ ಎಂಬ ವಿಷಯದ ಮೇಲೆ ಆಯೋಜನೆ ಮಾಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಸಹಕಾರಿ ಬ್ಯಾಂಕುಗಳನ್ನು ನಿಯಂತ್ರಿಸಲಿಕ್ಕೆ RBIಗೆ ಹೆಚ್ಚಿನ ಅಧಿಕಾರವನ್ನು ನೀಡಲು ಯಾವ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ. 2020 ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರವರು ಪರಿಚಯ ಮಾಡಿದ್ರು. ಈ ಉದ್ದೇಶಿತ ಮಸೂದೆ ಸಹಕಾರಿ ಬ್ಯಾಂಕುಗಳನ್ನು ನಿಯಂತ್ರಿಸಲಿಕ್ಕೆ RBIಗೆ ಹೆಚ್ಚಿನ ಅಧಿಕಾರವನ್ನು ನೀಡತಕ್ಕಂಥ ನಿರೀಕ್ಷೆ ಇದೆ. ಇನ್ನು RBI ಮೂಲಕ ವೃತ್ತಿಪರತೆ, ಬಂಡವಾಳ ಮತ್ತು ಬ್ಯಾಂಕಿಂಗ್ ಅಭ್ಯಾಸಗಳನ್ನು ಸುಧಾರಿಸೋ ಮೂಲಕ ಸಹಕಾರಿ ಬ್ಯಾಂಕುಗಳನ್ನು ಬಲಪಡಿಸುವ ಮಸೂದೆ ಪ್ರಯತ್ನ ಮಾಡುತ್ತೆ. ಇನ್ನು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಹಕಾರಿ ರಿಜಿಸ್ಟರ್ ಇವರು ಮಾರ್ಗದರ್ಶನ ಮಾಡ್ತಾರೆ. ಮುಂದಿನ ಪ್ರಶ್ನೆ, 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿ ಪಡೆದಂಥವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಜಾದವ್ ಪಯೆಂಗ್ ಅನ್ನೋರು. ಜಾದವ್ ಪಯೆಂಗ್ ಫಾರೆಸ್ಟ್ ಮ್ಯಾನ್ ಎಂದು ಕರೆಯಲ್ಪಡ್ತಕ್ಕಂಥ ಪರಿಸರ ಕಾರ್ಯಕರ್ತ ಜಾದವ್ ಪಯೆಂಗ್ ಅವರನ್ನು 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿ ವಿಜೇತ ಅಂತ ಹೆಸರಿಸಲಾಗಿದೆ. ಪಯೆಂಗ್ 57 ವರ್ಷದ ಕಾರ್ಯಕರ್ತರಾಗಿದ್ದು ಬ್ರಹ್ಮಪುತ್ರ ನದಿಯ ಉದ್ದಕ್ಕೂ ಮರಗಳಿಲ್ಲದ ಮರಳು ಪಟ್ಟಿಯನ್ನು ವಿಶಾಲ ವನ್ಯಜೀವಿ ಆಶ್ರಯವನ್ನಾಗಿ ಇವರು ಪರಿವರ್ತನೆ ಮಾಡಿದ್ದಾರೆ. ಇನ್ನು ಸಮುದಾಯಕ್ಕೆ ನೀಡಿದಂಥ ಅಸಾಧಾರಣ ಕೊಡುಗೆಗಾಗಿ ಈ ಪ್ರಶಸ್ತಿ 53 ಕಾಮನ್ವೆಲ್ತ್ ರಾಷ್ಟ್ರಗಳ ಜನರಿಗೆ ಕೊಡಲಾಗತ್ತೆ, ಅಂದರೆ ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಗುರುತಿಸಿ ಕೊಡಲಾಗತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚಿನ PMI ಪ್ರಕಾರ ಭಾರತದ ಸೇವಾ ಕ್ಷೇತ್ರದ ಬೆಳವಣಿಗೆ ಫೆಬ್ರವರಿಯಲ್ಲಿ 7 ವರ್ಷಗಳ ಗರಿಷ್ಠ ಮಟ್ಟವನ್ನು ಮುಟ್ಟಿದೆ. ಇಲ್ಲಿ PMI ಅನ್ನೋದು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕ ಅನ್ನೋದಾಗಿದೆ. ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕ ಅಂದರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ, PMI ಅಂದರೆ ಅನ್ನೋ ಡೇಟಾ ವಿಶ್ಲೇಷಣಾ ಸಂಸ್ಥೆ IHS ಮಾರ್ಕೆಟ್ ಬಿಡುಗಡೆ ಮಾಡಿದೆ. ಇನ್ನು ಈ ಸಮೀಕ್ಷೆಯ ಪ್ರಕಾರ ದೇಶದ ಸೇವಾ ವಲಯವು ಜನವರಿಯಲ್ಲಿ 55.5 ನಂತರ ಸತತ 5ನೇ ತಿಂಗಳು ಫೆಬ್ರವರಿಯಲ್ಲಿ 57.5 ಏರಿದೆ ಅಂತ ಇದರಲ್ಲಿ ಹೇಳಲಾಗ್ತಾ ಇದೆ.
ಮುಂದಿನ ಪ್ರಶ್ನೆ, ಜನಗಣತಿ 2021 ದತ್ತಾಂಶ ಸಂಗ್ರಹದ ಸಮಯದಲ್ಲಿ ಕೇಂದ್ರ ಎಷ್ಟು ಪ್ರಶ್ನೆಗಳನ್ನು ಕೇಳತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 31 ಪ್ರಶ್ನೆಗಳನ್ನು ಇದರಲ್ಲಿ ಕೇಳಲಾಗತ್ತೆ. ಕೇಂದ್ರದಿಂದ ಇತ್ತೀಚಿನ ಅಧಿಸೂಚನೆ ಪ್ರಕಾರ ಜನಗಣತಿ 2021 ದತ್ತಾಂಶ ಸಂಗ್ರಹಣಾ ಸಮಯದಲ್ಲಿ ಕೇಳಬೇಕಾದಂಥ 31 ಪ್ರಶ್ನೆಗಳ ಗುಂಪನ್ನು ಅದು ಫೈನಲ್ ಮಾಡಿದೆ. ಕೆಲವು ಪ್ರಮುಖ ಪ್ರಶ್ನೆಗಳಲ್ಲಿ ಅದು ಮನೆ ಮಾಡಿ, ಗೋಡೆ ಮತ್ತು ಛಾವಣಿ ಪ್ರಮುಖ ವಸ್ತು ಅಂದರೆ ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ ಅಂತ ಕೇಳತ್ತೆ. ಇನ್ನು ವಾಸಿಸುವ ಜನರ ಸಂಖ್ಯೆ, ಮನೆ ಸ್ವಾಧೀನದಲ್ಲಿರ್ತಕ್ಕಂಥದ್ದು ಯಾರ ಹೆಸರಲ್ಲಿದೆ, ಕೊಠಡಿಗಳು ಮತ್ತು ಶೌಚಾಲಯ ಇದೆಯೋ ಇಲ್ಲೋ ಅಂತ, ಮತ್ತು ಆ ಶೌಚಾಲಯದ ವಿಧ, ಈ ರೀತಿ ಪ್ರಶ್ನೆಗಳು ಇರ್ತವೆ. ಇನ್ನು ಈ ವರ್ಷ ಏಪ್ರಿಲ್ 1 31 ಡೇಟಾವನ್ನು ಸಂಗ್ರಹಿಸಲಾಗತ್ತೆ. ಇನ್ನು ಜನಗಣತಿ ಕಾಯ್ದೆ 1948 ಅಧಿಕಾರವನ್ನು ಬಳಸಿಕೊಂಡು ಈ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾಲಯದ ಖಗೋಳಶಾಸ್ತ್ರಜ್ಞ ಇತ್ತೀಚೆಗೆ 17 ಹೊಸ ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ, ಆ ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾಲಯದ ಖಗೋಳಶಾಸ್ತ್ರಜ್ಞನ ಹೆಸರು ಏನು? ಇನ್ನು ಎರಡನೇ ಪ್ರಶ್ನೆ, ಇಂದಿರಾ ಗಾಂಧಿಯನ್ನು ಕಳೆದ ಶತಮಾನದ ವಿಶ್ವದ 100 ಪ್ರಬಲ ಮಹಿಳೆಯರ ಪಟ್ಟಿಯಲ್ಲಿ ಟೈಮ್ಸ್ ಅಂತಾರಾಷ್ಟ್ರೀಯ ಮ್ಯಾಗಝಿನ್ ಸೇರಿಸಿದೆ. ಇಂದಿರಾ ಗಾಂಧಿಯವರ ಜೊತೆ ಸ್ಥಾನ ಪಡೆದಿರತಕ್ಕಂಥ ಮತ್ತೊಬ್ಬ ಭಾರತೀಯ ಮಹಿಳೆ ಯಾರು? ಸ್ನೇಹಿತರೆ, ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.